ಕೃಷ್ಣ ಜನ್ಮಾಷ್ಟಮಿ ಇವತ್ತು. ಆದರೆ ರಾಧೆ ಕೃಷ್ಣನಿಗಾಗಿ ಹುಟ್ಟಿರುತ್ತಾಳೆ, ಕೃಷ್ಣ ರಾಧೆಗಾಗಿ ಹುಟ್ಟಿರುತ್ತಾರೆ. ಅವರ ಪ್ರೀತಿ ಅಷ್ಟು ಅನನ್ಯವಾಗಿದ್ದು, ಆದರೆ ಅವರ ಜನ್ಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಕೃಷ್ಣ ಯಾಕೆ ರಾಧೆಗಾಗಿ ಹುಟ್ಟಿದ, ರಾಧೆ ಕೃಷ್ಣನಿಗಾಗಿ ಯಾಕೆ ಹುಟ್ಟಿದಳು ಅಂತ ಹೇಳಿ ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಹರ್ಷಿಗಳು ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇರುತ್ತಾನೆ. ದೇವಲೋಕದಲ್ಲಿ ಮಹಾವಿಷ್ಣು ಸರ್ಪ ಮೇಲೆ ಮಲಗಿಕೊಂಡು ನಿದ್ದೆಯನ್ನು ಮಾಡುತ್ತಾ ಇರ್ತಾರೆ. ಲಕ್ಷ್ಮೀದೇವಿ ಕಾಲನ್ನು ಒತ್ತುತ್ತಾ ಇರುತ್ತಾಳೆ. ಆಗ ಒತ್ತುತ್ತಾ ಇದ್ದಾಗ ಬ್ರಾಹ್ಮಣ ಬರುತ್ತಾನೆ. ಮಹರ್ಷಿಗಳು ಬಂದು ಅಲ್ಲಿ ಹತ್ತಿಕೊಂಡು ಹುರಿತಾ ಇದೆ, ಊರಲ್ಲೆಲ್ಲ ಸುಡುತ್ತಾ ಇದೆ. ಆದರೆ ಮಹಾವಿಷ್ಣು, ನೀನು ಆರಾಮಾಗಿ ಈ ಥರ ಮಲಗಿಕೊಂಡಿದ್ದೀಯಲ್ಲ ಅಂತ ಹೇಳಿ ಮಹಾವಿಷ್ಣು ಮಹಾವಿಷ್ಣು ಅಂತ ಹೇಳಿ ಮೂರು ಸರಿ ಕರೆಯುತ್ತಾನೆ ಬ್ರಾಹ್ಮಣ. ಆಗ ಮಹರ್ಷಿಗಳು ಕರೆದ ಮೇಲೆ ಹೇಳುವುದೇ ಇಲ್ಲ ಮಹಾವಿಷ್ಣು. ಆಗ ಲಕ್ಷ್ಮೀದೇವಿ ಹೇಳುತ್ತಾಳೆ, ಅವರು ನಿದ್ರೆಗೆ ಜಾರಿದ್ದಾರೆ, ಅವರಿಗೆ ತೊಂದರೆ ಕೊಡಬೇಡಿ. ಮಹರ್ಷಿಗಳೇ, ಏನಿದ್ದರೂ ನನ್ನ ಹತ್ರ ಹೇಳಿ, ನಾನು ಅವರಿಗೆ ಹೇಳುತ್ತೇನೆ ಅಂತ ಎಷ್ಟೇ ಹೇಳಿದರೂ ನಾನು ಎಷ್ಟು ಕರೆದರೂ ಹೇಳುತ್ತಿರಲಿಲ್ಲಲ್ಲ, ಎಷ್ಟು ದುರಹಂಕಾರ ಅಂತ ಹೇಳಿ ಮಹಾವಿಷ್ಣುನ ಕಾಲಲ್ಲಿ ಒದ್ದು ಬಿಡುತ್ತಾನೆ ಹೆದೆಗೆ. ಆಗ ಲಕ್ಷ್ಮೀದೇವಿಗೆ ತುಂಬ ಕೋಪ ಬರುತ್ತದೆ. ಮಹರ್ಷಿಗಳೇ, ನೀವು ಮಾಡಿದ್ದು ತಪ್ಪು, ಮಹಾವಿಷ್ಣುಗೆ ಕಾಲಲ್ಲೊದ್ದಿದ್ದೀರಲ್ಲ, ಎಷ್ಟು ದುರಹಂಕಾರ ಇರಬಹುದು ಅಂತ ಹೇಳಿ ಲಕ್ಷ್ಮೀದೇವಿಯು ತುಂಬ ಬೇಜಾರು ಮಾಡ್ಕೊತಾಳೆ. ಆದರೆ ಮಹಾವಿಷ್ಣು ಎದ್ದು, ಓ ಮಹರ್ಷಿಗಳೇ, ನೀವು ಬಂದಿದ್ದು ನಾನು ನೋಡಲೇ ಇಲ್ಲ, ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತಾನೆ. ಆದರೆ ಎಷ್ಟು ಕರೆದರೂ ಹೇಳಲಿಲ್ಲಲ್ಲ ಮಹಾವಿಷ್ಣು, ನಿಮಗೆಷ್ಟು ಅಹಂಕಾರ ಅಂತ ಹೇಳಿ ಯೋಗೋಚನದಲ್ಲಿ ಮಾತಾಡು ಆ ಬ್ರಾಹ್ಮಣ ಮಹರ್ಷಿಗಳು. ಆಗ ಮಹಾಲಕ್ಷ್ಮಿ ಹೇಳುತ್ತಾಳೆ, ಆದರೆ ನಿದ್ರೆಗೆ ಜಾರಿರುವಾಗ ನೀವು ಬಂದು ಅವರಿಗೆ ತೊಂದರೆ ಕೊಟ್ಟಿದ್ದೀರಲ್ಲ, ಅಷ್ಟು ಮಾಡದೇ ಕಾಲಲ್ಲಿ ಒದ್ದಿದ್ದೀರಿ, ಅವರಿಗೆ ಒದ್ದರೆ ನನಗೆ ನೋವಾಯಿತು ಅಂತ ಎಷ್ಟೋ ಹೇಳುತ್ತಾಳೆ ಲಕ್ಷ್ಮಿ. ಆದರೆ ಮಹಾವಿಷ್ಣು, ಕೋಪ ಮಾಡಿಕೊಳ್ಳಬೇಡ ಲಕ್ಷ್ಮಿ, ಮಹಾ ಬ್ರಾಹ್ಮಣರು ತಾನೇ, ಅವರು ಅವರಿಗೆ ಕೋಪ ಬಂದಿದೆ, ನಾನು ಎಚ್ಚರ ಆಗಲಿಲ್ಲ, ಆದರೆ ನನ್ನನ್ನು ಕ್ಷಮಿಸು ಅಂತ ಕೇಳಿಕೊಳ್ಳುತ್ತಾನೆ ಮಹಾವಿಷ್ಣು. ಆದರೆ ಲಕ್ಷ್ಮೀ ದೇವಿಯು, ನೋಡಿ ಸ್ವಾಮಿ, ನೀವು ಕ್ಷಮಿಸಬಹುದು, ನಾನು ಕ್ಷಮಿಸುವುದಿಲ್ಲ. ಈ ಬ್ರಾಹ್ಮಣರ ಮನೆಯಲ್ಲಿ, ಈ ಮಹರ್ಷಿಗಳ ಮನೆಗೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ದೇವಿಯು ಹೋಗುವುದಿಲ್ಲ ಅಂತ ಹೇಳಿ ಶಬ್ದವನ್ನು ಮಾಡಿ ಎಂದು ಬಿಡುತ್ತಾಳೆ. ಆಗ ಅವರಿಬ್ಬರು ಬೇರೆ ಆಗಿಬಿಡುತ್ತಾರೆ. ಆಗ ಇನ್ನೊಂದು ರೂಪದಲ್ಲಿ ಆಗ ಹುಟ್ಟುತ್ತಾಳೆ ಲಕ್ಷ್ಮಿ. ಆದರೆ ರಾಧೆ 5 ವರ್ಷ ದೊಡ್ಡವಳಾಗಿರುತ್ತಾಳೆ. ಕೃಷ್ಣನನ್ನು ನೋಡುವಾಗ ರಾಧೆ ಕೃಷ್ಣನಿಗಾಗಿ ಹುಟ್ಟಿರುತ್ತಾಳೆ, ಆದರೆ ಕೃಷ್ಣ ರಾಧೆಗಾಗಿ ಹುಟ್ಟಿರುತ್ತಾನೆ. ಅವರ ಇಬ್ಬರ ಪ್ರೀತಿ ತುಂಬ ಅನನ್ಯವಾಗಿದ್ದು, ಅದರಿಂದ ರಾಧೆ ಕಣ್ಣು ಬಿಡುವುದೇ ಇಲ್ಲ. 5 ವರ್ಷ ಆದರೂ ಕಣ್ಣನ್ನು ಮುಚ್ಚಿಕೊಂಡೇ ಇರುತ್ತಾಳೆ. ಆಗ ಕೃಷ್ಣ ಹೋಗಿದ್ದು ನೋಡಿ ಯಶೋದೆ ತಗೊಂಡೋಗಿ ಮಗುನ ತುಂಬ ಚೆನ್ನಾಗಿ ಸಾಕುತ್ತಾಳೆ. ಆಗ ರಾಧೆಯನ್ನು ತಗೊಂಡು ಬಂದು ಕೃಷ್ಣನಲ್ಲಿ ಪಕ್ಕದಲ್ಲೇ ಮಲಗಿಸ್ತಾರೆ. ಆಗ ಕೃಷ್ಣ ಎರಡು ಕಣ್ಣನ್ನು ಮುಟ್ಟಿ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ರಾಧೆ ಕಣ್ಣನ್ನು ಬಿಟ್ಟು ಕೃಷ್ಣನನ್ನು ನೋಡುತ್ತಾಳೆ. ಅವರ ಇಬ್ಬರ ಪ್ರೀತಿ ಅಷ್ಟು ಅನನ್ಯವಾಗಿರುತ್ತದೆ. ಆದರೆ ರಾಧೆ ಯಾರೂ ಅಲ್ಲ, ಲಕ್ಷ್ಮೀದೇವಿ ರಾಧೆ. ಹಿಂದಿನ ಜನ್ಮದಲ್ಲಿ ಲಕ್ಷ್ಮಿ ಆಗಿರುತ್ತಾಳೆ, ಈಗ ಗೋಕುಲದಲ್ಲಿ ರಾಧೆ ಆಗಿ ಹುಟ್ಟಿರುತ್ತಾಳೆ. ಆದರೆ ಮಹಾವಿಷ್ಣು ಕೃಷ್ಣನಾಗಿ ಹುಟ್ಟಿರುತ್ತಾನೆ. ಅವರ ಇಬ್ಬರ ಪ್ರೀತಿ ಅಷ್ಟು ಅನನ್ಯವಾಗಿದ್ದು, ಆದರೆ ಲಕ್ಷ್ಮೀದೇವಿಯು ರಾಧೆ ಆಗಿ ಹುಟ್ಟಿದರೂ 5 ವರ್ಷ ದೊಡ್ಡವಳಾದರೂ ಕೃಷ್ಣನನ್ನು ತುಂಬ ಪ್ರೀತಿಸುತ್ತಾಳೆ. ಕೃಷ್ಣ ರಾಧೆಯನ್ನು ಅಷ್ಟೇ ಪ್ರೀತಿಸುತ್ತಾನೆ.
ಬಾಲ್ಯದಲ್ಲಿ ಅವರಿಬ್ಬರು ಗೆಳೆತನ ಅಷ್ಟು ಅನ್ಯೋನ್ಯವಾಗಿರುತ್ತದೆ. ಆದರೆ ಎಲ್ಲೇ ಹೋದರೂ ಜೊತೆಯಲ್ಲಿ ಹೋಗುವುದು, ಬೆಣ್ಣೆಯನ್ನು ಕದಿಯುವುದು, ತಿನ್ನುವುದು. ಆದರೆ ರಾಧೆಗೇನಾದರೂ ಕಷ್ಟ ಬಂದರೆ ಕೃಷ್ಣನಿಗೆ ನೋವಾಗುತ್ತದೆ, ಕೃಷ್ಣನಿಗೇನಾದರೂ ಕಷ್ಟ ಬಂದರೆ ರಾಧೆಗೆ ನೋವಾಗುತ್ತದೆ. ಅವರು ಇಬ್ಬರು ಅಷ್ಟು ಅನ್ಯೋನ್ಯವಾಗಿರುತ್ತಾರೆ. ಆದರೆ ಕೃಷ್ಣ ರಾಧೆಯನ್ನು ಮದುವೆ ಆಗುವುದಿಲ್ಲ, ರುಕ್ಮಿಣಿಯನ್ನು ಮದುವೆ ಆಗುವುದು. ಆದರೆ ಕೃಷ್ಣನಿಗೆ ಗೊತ್ತಿರುತ್ತದೆ, ನಾನು ರಾಧೆಯನ್ನು ಮದುವೆ ಆಗುವುದಿಲ್ಲ, ರುಕ್ಮಿಣಿಯನ್ನೇ ಮದುವೆ ಆಗುವುದು ಅಂತ. ಆದರೆ ರುಕ್ಮಿಣಿ ಕೇಳುತ್ತಾಳೆ, ಕೃಷ್ಣ ನೀನು ರಾಧೆಯನ್ನು ಅಷ್ಟು ಪ್ರೀತಿಸಿದ್ದೀಯ, ಆದರೆ ನನ್ನನ್ನೇ ಮದುವೆ ಆಗುವುದು ಅಂತ ನಿನಗೆ ಗೊತ್ತು. ಗೊತ್ತಿದ್ದರೂ ನೀನು ಯಾಕೆ ರಾಧೆಯನ್ನು ಅಷ್ಟು ಪ್ರೀತಿಸಿದೆ ಅಂತ ಕೇಳುತ್ತಾಳೆ. ಕೃಷ್ಣ ಏನು ಉತ್ತರವಿಲ್ಲ, ಹಾಗೆ ಇದ್ದು ಬಿಡುತ್ತಾನೆ. ಆದರೆ ಕೃಷ್ಣ ಮನಸ್ಸಲ್ಲಿ ಮಾತ್ರ ರಾಧೆ ಸದಾ ಇರುತ್ತಾಳೆ. ಆದರೆ ರಾಧೆ ಮನಸ್ಸಲ್ಲಿ ಕೃಷ್ಣ ಸದಾ ಇರುತ್ತಾರೆ. ಮನಸ್ಸುಗಳು ಎರಡೂ ಒಂದೇ, ಆದರೆ ಒಡನೋಟಕ್ಕೆ ಮಾತ್ರ ತೋರಿಸಿಕೊಳ್ಳಲಾಗದೆ ಪ್ರೀತಿ. ಅವರ ಮನಸ್ಸುಗಳು ಬೆರೆತಿದೆ. ರುಕ್ಮಿಣಿಯನ್ನು ಮದುವೆ ಆಗಲೇಬೇಕು ಅಂತ ಹೇಳಿ ಹಣೆ ಬರಹದಲ್ಲಿ ಬರೆದಾಗಿದೆ. ರಾಧೆಯನ್ನು ಬಿಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆದರೂ ಮನಸ್ಸುಗಳು ಬೆರೆತು ಹೋಗಿದೆ. ಏನು ಮಾಡಲು ಸಾಧ್ಯವಿಲ್ಲ. ರುಕ್ಮಿಣಿಯನ್ನು ಮದುವೆ ಆದರೂ ಕೃಷ್ಣನಿಗೆ ರಾಧೆ ಮೇಲೆ ಚಿಂತೆ, ರಾಧೆಗೆ ಕೃಷ್ಣ ಮೇಲೇ ಚಿಂತೆ. ಆ ಥರ ಇಬ್ಬರು ಇರ್ತಾರೆ. ಆದರೆ ರಾಧೆ ಹಾಲನ್ನು ಕಾಯಿಸ್ತಾ ಇರ್ತಾಳೆ. ಕಾಯಿಸುವಾಗ ಕೃಷ್ಣನನ್ನು ನೆನೆಸಿಕೊಂಡು ಹಾಲು ಕಾಯಿಸ್ತಾ ಇರುವಾಗ ಕಾಲ ಮೇಲೆ ಬಿದ್ದು ಬಿಡುತ್ತದೆ. ಆದರೆ ಕಾಲಲ್ಲ, ರಾಧೆಗೆ ಸುಟ್ಟರೂ ಕೃಷ್ಣನ ಮೇಲೆ ಬಬ್ಬೆಗಳು ಬರುತ್ತದೆ. ಅವರ ಪ್ರೀತಿ, ಅವರ ಮನಸ್ಸುಗಳು ಅದ್ಭುತವಾಗಿರುತ್ತದೆ. ರಾಧೆಗೇನಾದರೂ ಕಷ್ಟ ಬಂದರೆ ಕೃಷ್ಣನು ನೋವು ತಿನ್ನುತ್ತಾನೆ, ಕೃಷ್ಣನಿಗೆ ನೋವಾದರೆ ರಾಧೆಯನ್ನು ಕಷ್ಟಪಡುತ್ತಾಳೆ. ಈ ಥರ ಅವರ ಪ್ರೀತಿ ಅಷ್ಟೇ ಅನ್ಯೋನ್ಯವಾಗಿದ್ದು. ಈಗ ನಿಜವಾದ ಪ್ರೀತಿ ಸಿಗುವುದೇ ಕಷ್ಟ. ಆದರೆ ಪ್ರೀತಿ ತಾನಾಗೆ ಬರಬೇಕೇ ಹೊರತು ಒತ್ತಾಯದಿಂದ ಪಡುವುದಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೇಳಿರೋದು ಏನಾದರೂ ನಿಮಗಿಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.